ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ಬೇಕಂತ ನಮ್ಮ ಇವರು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ರಫಿ ಅವರು ಕೂಡ ಮೊನ್ನೆ ನಮ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಾರದಿಂದ ಅದನ್ನು ಮತ್ತೆ ಇದು ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು 25,000 ಪಾಪ್ಯುಲೇಷನ್ ಇದೆ. ಈ ಪಾಪ್ಯುಲೇಷನ್ ಅಲ್ಲಿ ಏನಂದ್ರೆ ಟೋಟಲ್ ಆಗಿ ನಮ್ಮ ಎಲ್ಲ 11 ವಿಲೇಜ್ಗೆ ಸರಿಸುಮಾರು 85% ನಂಬರ್ ಕೇಸಸ್ ಬಂದಿದೆ. ಸುಮಾರು ಜನ ಹೋಮ್ ಐಸೋಲೇಷನ್ ಇದ್ದಾರೆ. ಹೋಮ್ ಐಸೋಲೇಷನ್ ಎಲ್ಲ ಗುಣಮುಖವಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಕೆಲವರು ಸ್ವಲ್ಪ ಸಂಕಷ್ಟ ಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಕೋಮಾರ್ಬಿಡಿಟಿ ಈ ಹಿಂದೆ ಅವ್ರಿಗೆ ಬಿ ಪಿ ಆಗಿರಲಿ ಶುಗರ್ ಆಗಿರಲಿ ಶುಗರ್ ಮತ್ತೆ ಆಸ್ತಮಿಕ್ ಪೇಷಂಟ್ ಕೆಲವರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ. ಬಟ್ ಇನ್ನೊಂದು ನಾ ಈ ಸಂದರ್ಭದಲ್ಲಿ ಎಲ್ಲರಿಗೆ ಹೇಳುವುದು ಏನಂತ ಹೇಳಿದ್ರೆ ಎಲ್ಲರೂ ಕಂಪಲ್ಸರಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನಾವು ಈಗಾಗಲೇ ನಮ್ಮ ಪ್ರತಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಬರುವಂತ ಎಲ್ಲಾ ಹಳ್ಳಿಗಳಲ್ಲಿ ಓಡೆ ಓಡೆ ಹೋಗಿ ಪ್ರತಿಯೊಬ್ಬ ಜನರಿಗೂ ತಿಳಿಸಿದೀವಿ. ಅದು ಇನ್ನೊಂದ್ಸಲ ಹೇಳ್ತಾ ಇದೀವಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಮಾಸ್ಕ್ ಉಪಯೋಗ ಮಾಡಬೇಕು. ಈ ಟ್ರಾನ್ಸ್ಮಿಷನ್ ಈ ವೈರಾಣು ಟ್ರಾನ್ಸ್ಮಿಷನ್ ಕಟ್ ಮಾಡಬೇಕಂತ ಹೇಳಿದ್ರೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ನ ಧರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರು ನಮ್ಮ ಶ್ರೀರಾಮನಗರ 20,000 ಜನಸಂಖ್ಯೆ ಇದ್ದಾರೆ. ಆದ್ದರಿಂದ ದಿವಸ ದಿನನಿತ್ಯ ಓಡಾಡಿ ಕೊರೋನಾವನ್ನು ಭಾಳ ಅದೆಷ್ಟು ಕಂಟ್ರೋಲ್ ಮಾಡ್ಕೊಂತ ಬಂದು ಭಾಳ ರಾತ್ರಿ ಆಗಬಂದಾರೆ ದುಡಿದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ವೈದ್ಯರು ಅಂಗನವಾಡಿ ಟೀಚರ್ಸ್ ದಿನ ನಮ್ಮ ಮನೆಗೆ ಬಂದು ಫೋನ್ ಮಾಡಕ್ಕೆ ಟಾರ್ಚರ್ ಮಾಡಕ್ಕಂತ ನನಗೆ ಭಾಳ ಮಂದಿ ಫೋನ್ ಮಾಡಿ ಹೇಳಿದ್ರು. ಆದರೆ ಅವ್ರ ಸಲುವಾಗಿ ಅವರ ಪ್ರಾಣ ಉಳಿಸೋಕ್ಕೆ ಅಂಗನವಾಡಿ ಟೀಚರ್ ಅವ್ರ ಮನೆ ಅವ್ರ ಮನೆ ಮಕ್ಕಳನ್ನ ಎಲ್ಲ ಒಟ್ಟು ಬೀದಿಗೆ ಬಂದು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ವೀರನಾಯಕ ಅವರು ಕೂಡ ನಮ್ಗೆ ಆಸ್ಪತ್ರೆ 2000 ಅವಾರ್ಡ್ ಬಂದಿದೆ. ನಮ್ಮ ಶಾಸಕರು ಅದಕ್ಕೆ ಇನ್ನೂ ಆಸ್ಪತ್ರೆಗೆ ಹೆಚ್ಚು ಅನುದಾನ ಕೊಟ್ಟು ಇನ್ನೂ ಆಸ್ಪತ್ರೆ ನೋಡಿ ಇನ್ನೂ ಮುಂದೆ ಡೆವಲಪ್ಮೆಂಟ್ ಮಾಡಿ ಇನ್ನೂ ಮಾಡಬೇಕಂತ ಈ ಸೇವೆ ಮುಂದೆ ಇನ್ನಿಂಗ ಸಲ್ಲಿಸಬೇಕಂತ ಹೇಳಿ ಇನ್ನೂ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಮ್ಮ ವೆಂಕಟೇಶ್ ಅಂತ ನಮ್ಮ ಗ್ರಾಮ ಪಂಚಾಯತ್ ರಿಟೈರ್ಮೆಂಟ್ ಅವ್ರ ಕೂಡ ಸನ್ಮಾನ ಮಾಡಕತ್ತೀವಿ. ನಮ್ಮ ಪಿ ಡಿ ಅವರು ಮಹೇಶ್ ಅವರು ಕೂಡ 2 ವರ್ಷದಿಂದ ನಮ್ಮಿಂದ ಇದ್ದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ 2 ಸತಿ ಗಾಂಧಿ ಪುರಸ್ಕಾರ ಅವಾರ್ಡ್ ಬಂದಿದೆ, 1 ಸತಿ ನರೇಂದ್ರ ಮೋದಿ ಅಂತ ಗುಜರಾತ್ ಕೂಡ ಕರ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿ ಮಾಡಿದೆ ಎಂ ಜಿ ರವಿಕುಮಾರ್ ವೆಂಕಟೇಶ್ ಒಬ್ಬರಿಬ್ಬರು ಅಂತ ನಮ್ಮ ಎಲ್ಲ ಅವರು ಇವರೆಲ್ಲ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರು ನಿಕ್ಕಿ ಅವರು ಡಿ ಆರ್ ಸತೀಶ್ ಅವರು ಒಳ್ಳೆ ಒಬ್ಬರಿಬ್ಬರು ಅಂತ ಬಸಪ್ಪ ಎಲ್ಲರು ಪಾಪರಾಯಣ ಅವರು ಎಲ್ಲರು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಯಾವುದೇ ಕೆಲಸದ ಸಣ್ಣದು ಕೂಡ ಯಾವುದೇ ಭೇದ ಭಾವ ಎಲ್ಲ ಮಾಡ್ಕೊಂತಾನೆ ಬಂದೆ. ಮಲ್ಲಿಕಾರ್ಜುನ ಪತ್ರಕರ್ತರು ಎಲ್ಲರು ನಮ್ಮ ಜೋಶಿ ಅವರು ಯಾವುದೇ ಸಣ್ಣ ಪುಟ್ಟ ಕೆಲಸ ಇದ್ರೆ ಫೋನ್ ಮಾಡಿದ ತಕ್ಷಣ ಜೋಶಿ ಅವರು ಕೂಡ ತಡ್ ಮನಸ್ಸು ಮಾಡಿ ಬರ್ತಿದ್ರು. ಹಂಗೆ ಅವ್ರು ಕೆಲಸ ಮಾಡಿ ಇನ್ನೂ ಮುಂದೆ ಕೂಡ ಭಾಳ ಕೆಲಸ ಮಾಡಿದ್ದಾವೆ. ನಮ್ಮ ನಮ್ದು ಏನಂದ್ರೆ ಇವಾಗ ಎಲ್ಲ ದೇಶದಲ್ಲೇ ತುಂಬಿಟ್ಟದು ನಮ್ಮ ಯಡಿಯೂರಪ್ಪ ಪಾದಗಳು ಭಾಳ ಒಳ್ಳೇದು. ಯಾವುದೆಲ್ಲ ಡ್ಯಾಮ್ ಎಲ್ಲ ಒಣಗ್ಬಿಟ್ಟು ಈಗ ಅವ್ರು ಬಂದ ತಕ್ಷಣ 2 ಸತಿ ಊರುಗಳು ಮುಳುಗ್ಬಿಟ್ಟವೆ, ಡ್ಯಾಮು ತುಂಬಿಟ್ಟು ಆದ್ರೆ 2 ಬೆಳೆ ಕೂಡ ಸಿಗ್ತೀವಿ. ರೈತರು ಕೂಡ ಚೆನ್ನಾಗಿರ್ತವೆ. ನಮ್ಮ ಶಾಸಕರಿಗೆ ಇನ್ನೊಂದು 2 ಕೆಲಸ ಮಾಡ್ರಿ ಅಂದ್ರೆ ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಬ್ಬರು ಕೆಲಸ ಬಿಟ್ಟು ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಬೇಕಂದ್ರೆ ಭಯ ಪಡ್ತೀವಿ. ಒಬ್ಬರ ಬಗ್ಗೆ ಒಬ್ರು ಮಕ್ಕಳ ಮಗ ಮುಂದೆ ನಿಂತು ಮಾತಾಡ್ಬೇಕಂದ್ರೆ ಏನಾಗುತ್ತೆ ಅಂತ ನಮಗೆ ಭಯ ಪಡ್ತಾರೆ. ಅಧಿಕಾರಿಗಳು ಆಗಲ್ಲ, ತಮ್ಮ ಜೀವನಕ್ಕಾಗ ಮಾಡಿ ಪ್ರತಿಯೊಬ್ಬ ಅಧಿಕಾರಿಗಳು ನಮ್ಮ ಜೀವ ತಮ್ಮ ಜೀವ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕಾಸಿ ತಾವು ಹೋಗಿ ಇನ್ನೊಬ್ಬರು ರಕ್ಷಣೆ ಮಾಡ್ತಾರಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಅದು ಯಾರಿದ್ರು ಕೂಡ ಎಲ್ಲರೂ ಜೀವನ ಮ್ಯಾಗ ಆಸೆ ಐತಿ. ನಾವು ನಿಂತು ಭಾಷಣ ಮಾಡ್ತಂದ್ರೆ ನಮ್ಮ ಜೀವನ ಮೇಲೆ ನಮ್ಗೆ ಆಸಕ್ತಿ. ಇಲ್ಲಿ ಕುಂತೀವಿ ಅಂದ್ರೆ ಕೂಡ ಎಲ್ಲರೂ ಮಾತಾಡ್ ನಾವು ಮಸ್ಕ್ ಹಾಕೊಂಡು ಏನಾಗುತ್ತೆ ಅನ್ನೋ ಯಾರು ಏನು ಬಗ್ಗೆ ಹೆಂಗಂತ ಬೈದ್ರಿಂದ ಮಾತತ್ವ. ಆದ್ರೆ ಅಧಿಕಾರಿಗಳು ಹಂಗಲ್ಲ ಪಾಪ, ಅವ್ರ ಪ್ರಾಣ ಒಂದು ಕಡೆ ತಮ್ಮ ಕೈಯಲ್ಲಿ ಇಟ್ಕೊಂಡು ಕಾಸಿ ನಾವೇನಾದ್ರೂ ಒಂದು ಸರ್ಕಾರಕ್ಕೆ ಆದೇಶ ಮಾಡಿದಂತ ಕೆಲಸ ಮಾಡ್ಬೇಕಂತೇಳಿ ಕೆಲಸ ಮಾಡ್ಯಾರ. ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಶ್ರೀರಾಮನಗರ ಗ್ರಾಮ ಪಂಚಾಯತಿ ಎಲ್ಲ ವರ್ಕರ್ಸ್ಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಏನೇ ಇದ್ರು ಕೂಡ ನಮ್ಮೆಲ್ಲರ ನಮ್ಮ ಪ್ರಮುಖರಾದ್ರೆ ನಾವು ಇದ್ರು ನಮ್ಮ ಮಹಿಳಾ ಅಧ್ಯಕ್ಷರಾದ್ರೆ ಮಹಿಳಾ ಸದಸ್ಯರಾದ್ರ ಎಲ್ಲರ ಪ್ರಾಮಾಣಿಕವಾಗಿ ತಾವು ಏನಾದ್ರು ಮನೆ ಕೊಟ್ಟರೆ ತಮ್ಮ ಜೊತೆ ನಾವು ಕೂಡ ಒಂದು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮಗೂ ಒಂದು ಜಾತ್ರ ತಾಂಡ ಇಟ್ಟು ತಮ್ಮನ್ನ ಕೂಡ ಇವತ್ತು ಬಹಳಷ್ಟು ನೋಡ್ತಾ ಇದ್ದೀನಿ. ಎವರೇ ಬಂದ್ರು ಕೂಡ ಹೈಯೆಸ್ಟ್ ಶ್ರೀರಾಮನಗರದಲ್ಲೇ ಬಹಳಷ್ಟು ಸಂಖ್ಯೆ ಎಲ್ಲ ಬಂದಿರೋದ್ರಿಂದ ಅದು ಜಾತ್ರ ತಾಂಡ ತಾವು ಮಾಡ್ಬೇಕಾಗ್ತೈತಿ. ನಾವು ಅದ್ರ ಜೊತೆಗೆ ನಾವು ಕೂಡ ಇರ್ತೀವಿ, ನಮ್ಮೆಲ್ಲ ಹಿರಿಯರು ಕೂಡ ಇರ್ತಾರ. ಅದಕ್ಕಾಗಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬರೋದ್ರಿಗೆ ನನ್ನೆಲ್ಲರಿಗೆ ಅವ್ರಿಗೆ ಆ ದೇವ್ರು ಒಳ್ಳೇದು ಮಾಡಿ. ಯಾಕಂದ್ರೆ ನಮ್ಗೆ ಎಲ್ಲರೂ ಜನ ಬರ್ತಾರ ಅದು ಬರ್ತಾರ ಅನ್ನೋದಿಲ್ಲ, ಒಂಟಿಯಾಗಿ ಅವ್ರನ್ನ ಎತ್ತಿ ಹೋಗದ್ ಬಿಡೋದು. ಅಂತ ಕೊರೋನಾ ನಮ್ಮ ದೇಶದಲ್ಲಿ ಹರಡಿದೆ ಅಂತ ರೋಗ, ಆ ರೋಗ ಹೆಸರು ಕೇಳ್ಬಿಟ್ರೆ ಭಯ ಬಂದ್ಬಿಡುತ್ತ. ಆ ರೋಗ ಬಂದ ಮನುಷ್ಯ ಕಡೆನೂ ನಾವು ನಿಲ್ಲಾರದಷ್ಟು ಭಯ ಆತಂಕ ಒಳಗಾಗ್ಬಿಟ್ಟಿರ್ತೀವಿ ಈಗಿನ ನಾವೆಲ್ಲ. ಆದ್ರೂ ಕೊರೋನಾ ಇನ್ನೂರಿಗೂ ನಮ್ಗೆ ಕಮ್ಮಿ ಆಗಿಲ್ಲ. ಆದ್ರೆ ನಾವು ಜನ
ಜನ ಜಾಗೃತಿ ಮಾಡ್ಕೋಬೇಕೆಲ್ಲ. ನಮ್ಮ ಆರೋಗ್ಯ ನಾವೆಲ್ಲರೂ ನಮ್ಮ ಕೈಯಲ್ಲಿದೆ, ನಾವು ಕಾಪಾಡಿಕೊಳ್ಬೇಕು. ಯಾವಾಗಲೂ ಮಾಸ್ಕ್ ಹಾಕ್ಕೋಬೇಕು, ಸ್ಯಾನಿಟೈಸರ್ ಹಾಕ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೋಬೇಕು. ನಾವೆಲ್ಲ ಅವಾಗೆ ನಾವು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಾಗ, ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡಾಗಲೇ ಎಲ್ಲ ಜನ ಜಾಗೃತಿ ಎಲ್ಲದನ್ನ ಮಾಡ್ಕೊಂಡಾಗ ನಮ್ಮ ತೋಟಿಯಲ್ಲಿ ಯಾವ ರೋಗನೂ ಬರೋದಿಲ್ಲ. ದೂರ ಎಲ್ಲ ರೋಗಗಳೆಲ್ಲ ದೂರ ಇರ್ತಾವೆ. ಇವತ್ತು ಗಡಿಭಾಗದಲ್ಲಿ ಸೈನಿಕರು ಇಡೀ ದೇಶದಂತ ಬಾರ್ಡರ್ ಕಾಯ್ದ್ರೆ, ಇವತ್ತು ನಮ್ಮ ಕೊರೋನಾ ವಾರಿಯರ್ಸ್ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು, ಪೌರ ಕಾರ್ಮಿಕರು, ಇವತ್ತೆಲ್ಲರೂ ಒಂದು ಸೈನಿಕರಾಗಿ ನಮ್ಮ ಸಮಾಜವನ್ನು ಮತ್ತು ನಮ್ಮ ರಕ್ಷಣೆಯನ್ನು ಮಾಡಿದ್ದಾರೆ. ಇವತ್ತು ಅವ್ರಿಗೆ ನಾವು ಋಣ ತೀರಿಸೋಕ್ಕಾಗಲ್ಲ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಕರ್ನಾಟಕ. ಪೊಲೀಸ್